ಜಗದಂಬ ನೀರ ಬೇಡಾಳ ಬೇಡಾಳ ಅಂಬ ನೀರ ಎಲ್ಲರಿಗೆ ಬೇಡಾಳ ಯಾರು ಅನ್ನ ನೀರ ಇಲ್ಲ ಅನ್ನ ನೀರ ಇಲ್ಲ ಜಗದಂಬಗ ನೀರಿಲ್ಲಾರೆ ನೋಡ್ರಿ ಜಗದಂಬಗ ಅನ್ನ ನೀರು ಇಲ್ಲ ಅಂದ್ರು ಯಾರು ಇವತ್ತ ಕಷ್ಟ ನಮಗ್ ನಿಮಗಷ್ಟೇ ಬಂದಿದ್ದಲ್ಲ ಹೌದಲ್ಲ ಹರಿಹರ ಬ್ರಹ್ಮಾದಿಗಳಿಗೆಲ್ಲ ಕಷ್ಟ ತಪ್ಪಿದ್ದು ಅಲ್ಲ ವಿಚಾರ ಮಾಡಿ ಪೂರ್ವದ ಗಿರಿಪುರ ಹಿದ್ದರಿಗೆ ತಪ್ಪದು ನರು ಮನುಷ್ಯರದ ಪಾಡೇನು ಜಗತ್ತ ಸೃಷ್ಟಿ ಮಾಡಿದ ಪರಮಾತ್ಮಗ ವಿಧಿ ಬಂದು ಕಾಡಿಲ್ಲವೇನು ಸತ್ಯದಿಂದ ದುಡಿದ ಹರಿಶ್ಚಂದ್ರ ರಾಜ ಸುಡಗಾಡ ಕೈದಿಲ್ಲವೇನು ಬರೆದ ಲಿಖಿತವನು ಧಾರಿಗೆ ಬಿಟ್ಟಿಲ್ಲ ಹರಿಹರ ಬ್ರಹ್ಮಗ ವಿಧಿ ಬಂದು ಕಾಡಿ ತಿಳಿಬಡೆದ ಅದಕ್ಕ ಆದಿಮಾಯ ಶಕ್ತಿ ತಾಯಿ ಜಗದಮ್ಮನ ನಮ್ಮ ಸ್ಮರಣೆಯೊಳಗೆ ಕೇಳಿ ಇವತ್ತ ನಮಗೆ ನಿಮಗೆ ಎಲ್ಲರಿಗೆ ಬಡತನ ಅದ ನಮಗೆ ನಿಮಗೆ ಎಲ್ಲರಿಗೆ ಬಡತನ ಅದ ಆದ್ರೂ ಮಾತ ಸತ್ಯ ವಿಚಾರ ಮಾಡ್ರಿ ಇವತ್ತ ಸೂರ್ಯ ಚಂದ್ರಗ ಹತ್ತಿದಂತ ಗ್ರಹಣ ಬಿಡುತ್ತದಂದ ಬಳಕ ನಮ್ಮ ನಿಮ್ಮ ಬಡತನ ಬಿಡುವುದಿಲ್ಲ ನಮ್ಮ ನಿಮ್ಮ ಬಡತನ ಬಿಡುವುದಿಲ್ಲ ಏನು ಅರೆ ನಂಬಿಕೆ ಇರಬೇಕು ಆ ತಾಯಿ ಮೇಲ ದಡ ಸತ್ಯ ಎಂಬುವ ನಂಬಿಕೆಯಿದ್ದಾಗ ಉದಾಂದವರಿಗೆ ಉದ್ಧಾರ ಮಾಡಲಾರದೆ ಬಿಟ್ಟಕ್ಕಿ ಎಲ್ಲ ಜಗದಂಬ ಇಡೀ ಜಗತ್ತೇ ಬಾಗತ್ತದ್ರೆ ಸುಮವಾಗುವುದಿಲ್ಲ ನನ್ನ ತಾಯಿ ಜಗದಂಬಗ ನೋಡಬೇಕಾಗಿದ್ರೆ ಒಂದು ಕೆಲಸ ಮಾಡಿ ಬಡತನದಿಂದ ಬಳುನಂತವರಿಗೆ ಮನೆಗೆ ಕರ್ಕೊಂಡು ಬರ್ರಿ ಇವತ್ತು ಮನೆಗೆ ಬಡವರಿಗೆ ಕರೆದು ತಂದು ಅವ್ರಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ರಿ ಜಗದಂಬ ಎಲ್ಲದಾಳ ಅನ್ನೋದು ನಿಮ್ಗೆ ಹೇಳ್ತೀನಿ ಬಡವರಿಗೆ ಮನೆಗೆ ಕರೆದು ತಂದು ಹೊಟ್ಟೆ ತುಂಬ ಅವ್ರಿಗೆ ಅನ್ನ ಹಾಕ್ರಿ ಹೋಗುವಾಗ ಹಂಗೆ ಕಳಿಸಬೇಡ್ರಿ ಮತ್ತಿಟ್ಟ ಅನ್ನ ಅವ್ರ ಉಡಿಯೊಳಗೆ ನೀವು ಕಟ್ಟಿ ಕಳಿಸ್ರಿ ನೀವು ಕೊಟ್ಟಂತ ಅನ್ನ ಅವರು ಐದು ಸಣ್ಣ ಸಣ್ಣ ಮಕ್ಕಳು ನೋಡ್ಬೇಕಾದ್ರೆ ಏನು ಊಟ ಮಾಡಿ ಅನ್ನಂದದಿಂದ ಏನು ನಗತಾರಲ್ಲ ಆ ನಗುವಿನೊಳಗೆ ನನ್ನ ತಾಯಿ ಜಗದಂಬ ಮಲ್ಲಿಕಾರ್ಜುನ ನೀವು ಎಲ್ಲರಿಗೆ ಕಾಣಿಸ್ತಾ ಈ ಧರ್ಮದ ದಾರಿ ಹಿಡಿಬೇಕಾಗ್ತ ಅಂಧವಿಶ್ವಾಸದೊಳಗೆ ಸೇವೆ ಮಾಡಿ ಪ್ರಯೋಜನವಿಲ್ಲ ಆದ್ರೂ ಸಹ ಮೊನ್ನೆ ಆದಂತ ಮಹಾನವಮಿ ಹಬ್ಬದೊಳಗೆ ಎಲ್ಲರೂ ನವರಾತ್ರಿ ಮಾಡದವರು ಇದ್ದೀರಿ ಎಷ್ಟು ಜನ ತಾಯಿದಾರ ನವರಾತ್ರಿ ಮಾಡಿದ್ರೆ ಸ್ವಲ್ಪ ಕೈ ಎತ್ತರವ ಮಾಡಿರಲ್ರವ ಅನಂತೇಂದ್ರಿ ಏನಪ್ಪ ನವರಾತ್ರಿ ಅಂದ್ರೆ ಏನದ ನವರಾತ್ರಿ ಅಂದ್ರೆ ಗುರ್ತಿಲ್ಲೇನ್ರಿ ಇಲ್ಲ ಗುರ್ತಾಗ್ಲಿಲ್ಲ ಅದು ಕೇಳಬೇಕಾಗಿದೆ ಅಂದ್ರೆ ನೋಡ್ರಿ ನವರಾತ್ರಿ ಅಂದ್ರೆ ವರ್ಷದಿಂದ ದಿನ ದಿನ ಬರಂಗಿಲ್ರಿ ಯಪ್ಪ ನವರಾತ್ರಿ ಇನ್ನೂ ಒಂದು ತಿಂಗಳ ಇರ್ಲಕ್ಕಾಗಿನ ಅದ್ರ ಎಸ್ಟಿಮೆಂಟ್ ಎಲ್ಲ ಚಲೋ ರೀ ಅಂದ್ರೆ ಅಂದ್ರೆ ನವರಾತ್ರಿ ಇವತ್ತಂದ್ರ ಒಂಬತ್ತು ದಿನ ಇಲ್ಲಿ ದುಡಿದಾಗಂಗಿಲ್ಲ ಇಲ್ಲಿ ಕೆಲಸ ಮಾಡೋದಿರಲ್ಲ ಈಗ ಒಟ್ಟು ಎಸ್ಟಿಮೆಂಟ್ ಅಂದ್ರೆ ಅರ್ಥ ಆಗ್ತಾರೆ ಏನ್ ಮಾಡ್ಬೇಕು ಯಪ್ಪ ಇದು ನಾನಾ ತರದ ಹಣ್ಣ ಹಂಪಲಿ ಎಲ್ಲ ಎಲ್ಲಾ ತರೋದ್ರಿ ಎಲ್ಲಿ ಹೋಗಿ ಬಜಾರಕ್ಕೆ ಹೋಗಿ ಬಿಜಾಪುರಕ್ಕೆ ಬಿಜಾಪುರಕ್ಕೆ ಹೋಗಿ ಇಟ್ಟ ಅದ್ರ ತರದ್ರೆ ತಾಡೆ ಬತ್ತರೋದಿಲ್ಲ ಏನ್ ಮಾಡೋದು ಬರೇ ಒಂದೊಂದ್ ಟಪ್ಪರ್ ಒಂದೊಂದ್ ಟ್ರೇ ತಂದು ಅವೆಲ್ಲ ತರೋದ್ರಿ ತಂದು ಮನೆ ಮುಂದ ತಂದು ಯಪ್ಪ ಎರಡ್ ಕಾಳ ಮಿಸಿಲ್ ನೀರು ಹೊಡೆದು ಎಲ್ಲ ಇಳಿಸೋದು ಎಲ್ಲಾ ತಲೆ ಇಳಿಸಿದ್ರಿ ಕಳಿಸಿ ಎಲ್ಲರಿಗೆ ಹಂಚ್ಬಿಡೋದು ಗೊಬ್ಬರ ಹಿಂಗ್ ಮಾಡಿ ಹೊಲ ಮನೆ ಮಾರ್ಬೇಕಾಗಿತ್ತು ಎಲ್ಲರಿಗೆ ಹಂಚೋದಲ್ಲ ಹಂಚೋದಲ್ರಿ ಯಪ್ಪ ಏನು ದೀಪ ಹಾಕ್ತೇವಲ್ಲ ಅದ ನೋಟೆಲ್ಲ ಒಯ್ದು ಜಗಲಿ ಬಡ್ಡೆ ಆಗಿಡೋದು ಯಾಕೆ ಅಲ್ಲಿ ಹಾಕಿಡೋದು ಹೊರಗಿಡ್ತಾವ್ರಿ ಹೊರಗಿಟ್ರ ಮಕ್ಕಳು ತಿಂತ ಅದಕ್ಕೆ ಅಲ್ಲಿಟ್ಟು ಏನ್ ಮಾಡೋದು ಅಲ್ಲಿಟ್ಟು ಒಂದು ಅಡ್ಡದ ಅರಿವಿ ಕಟ್ಟೋದ್ರಿ ಅರಿವಿನ ಅಂದ್ರೆ ಹುಡುಗರೊಳಗೆ ಹೋಗ್ಲ ದೀಪ ಶಾಂತ ಆಗ್ಬಾರ್ದ್ರಿ
ಯಪ್ಪ ಏನು ಮುಂಜಾನೆ ಜಳಕ ಮಾಡಿ ಹೊತ್ತ ಗಾಡಿಯಲ್ಲಿ ತಾಯಿ ಜಗಲಿ ಕಡೆ ಅಂದ್ರೆ ಜಲ್ದಿ ಬರಂಗಿಲ್ರಿ ತಾಸ್ ಪೂಜೆ ಮಾಡ್ಬೇಕಲ್ಲ ಪೂಜ್ರಿ ದೀಪಕ್ಕೆ ಹಾಕ್ಬೇಕು ಹ್ಞೂ ಒಂದ್ ಅರ್ಧ ಕಿಲೋ ಕಸೂರಿ ಇವೆಲ್ಲ ಫಳಾರ ಹಣ್ಣ ಹಂಪಲ ಎಲ್ಲಾ ತಿಂದು ಬಾಳೆ ಸಾಪ್ತಬ್ರ ಹೊರಗೆ ಬರ್ಬೇಕು ಅಲ್ಲಿ ಹೋಗಿ ಎಲ್ಲ ಗಬ ಗಬ ತಿಂದು ಗಬ ಗಬ ತಿಂದಪ್ಪ ಒಂದು ಚಳಿಗೆ ಹಾಲು ಕುಡಿದು ಮತ್ತೆ ಹೊರಗೆ ಬಂದು ಬಿಡದ ಇದು ಇದು ನವರಾತ್ರಿ ಸತ್ಯದ ನವರಾತ್ರಿ ಯಾವಾಗ ಹೇಳು ಇದೇ ಸತ್ಯದ ನವರಾತ್ರಿ ಅಂದ್ರೆ ಇದನ್ನ ನಿನಗೆ ನವರಾತ್ರಿ ಯಾರು ಮಾಡದ ನಮಾಯಿರಿ ಆಯಿ ಕರಿಗಿನ ಹೆಣ್ಣು ಮಕ್ಕಳು ಉಪವಾಸ ಯಾಕೆ ಹಿಡಿತಾರ ಉಪವಾಸ ಈಗಿನ ಬಂದ್ರಿ ಮನೆಗೆ ಅತ್ತಮ್ಮನ ಕಿರ್ಕಿರ ಅಂತ ಹೇಳ್ರಿ ಮನೆ ಮಕ್ಕಳು ಮಾತು ಕೇಳಂಗಿಲ್ಲ ಗಾಂಡದೇವ್ರು ಸೇರಂಗಿಲ್ಲ ಆದಿ ಶಕ್ತಿ ಜಗದಮ್ಮ ನೀನು ಸತ್ತುಳಿಕ್ಕಿದ್ದೆ ತಾಯಿ ಹೊಸಕರು ಬಾಯಿ ಬಂದು ಮಾಡು ನೀ ಸತ್ತುಳಿಕ್ಕಿದ್ರೆ ನೀ ನಾ ಸತ್ಯದಿಂದ ಬೇಡ್ಕೊಳ್ಳಿ ನೋಡ್ರಿ ಬೇಡ್ಕೊಳ್ಳೋದು ನೀ ಸತ್ತುಳಿಕ್ಕಿದ್ರ ಮನೆಯನ್ನ ಕರ್ಬಾಗ ಒಟ್ಟಕ್ಕೂ ಬಂದು ಮಾಡಿ ವಾನ ಹೇಳ್ದಂಗೆ ಕೇಳಕಚ್ಚ ತಾಯಿ ಈ ಆದಿಶಕ್ತಿ ಜಗದಮ್ಮ ದೊಡ್ಡಕ್ಕೆ ನೀವು ಮನೆಗೆ ಮಾವನಿ ಕಿರ್ಕಿರಿ ಅತ್ತಿ ಕಿರ್ಕಿರಿ ಬಾಳೆ ಯಪ್ಪ ನನ್ನ ತಾಯಿ ಜಗದಮ್ಮನ ನವರಾತ್ರಿ ಅಂದ್ರೆ ಏನದ ಕೇಳ್ತಿ ಇದು ನಾವು ಮಾಡೋದ್ರಿ ನೀವು ಮಾಡೋದು ನವರಾತ್ರಿ ಅನ್ನೋದಿಲ್ಲ ದೇವರ ಮೂರ್ತಿ ಮ್ಯಾಗ ಒಂದು ಸ್ವಲ್ಪ ಮಣ್ಣ ಧೂಳು ಬಂದು ಕೂತ್ರೆ ನಿನಗೆ ಆಗಿ ಬರ್ತದೇನು ಯಪ್ಪ ಆಗಲ್ಲ ಏನ್ ಮಾಡ್ತಿ ಪಿತಾಂಬ್ರ ಹಚ್ಚಿ ತಿಂತೀನಿ ದೇವ್ರ ತಿಕ್ಕದ್ರೆ ಹಂಗ್ರಿ ನಾವು 11 ಕಿಲೋ ಮೂರ್ತಿ ಬರ 5 ಕಿಲೋ ಉಳಿದ್ರಿ ನಮ್ಮನೆ ಹ್ಯಾಂಗ ತಿಕ್ತಿ ಕಟಾ ತಿಕ್ಕದ್ರಿ ತಳ 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 ನನ್ನ ಮನೆ ದೇವ್ರು ದೇವರ ಮೂರ್ತಿ ಮೇಲೆ ಸ್ವಲ್ಪ ಮಣ್ಣು ಕೂತ್ರೆ ನಿನಗೆ ಆಗಿ ಬರೋದಿಲ್ಲ ಆಗಿ ಬರಂಗಿಲ್ಲ ಮತ್ತೆ ಮಾನನಾಗ ಮಣ್ಣು ಇದು ಜಗಲಿ ಮ್ಯಾಗ ಯಾಕೆ ಇಡ್ತಿ ದೀಪ ಹಾಕಲಕ್ರಿ ಯಾರ ಹಾಕಂದ್ರ ನಮ್ಮ ಆಯ್ರಿ ಪುತ್ರ ಮಣ್ಣರು ತೊಂಬತ್ತ ಎರಿ ಮಣ್ಣರು ತೊಂಬತ್ತ ನಮ್ಮ ಆಯ್ ಹಚ್ಚಿಬಿಡ ಮತ್ತೆ ಸಸಿ ಯಾಕೆ ಬೆಳೆಸ್ತೀರಿ ಸಸಿ ಯಾಕೆ ಬೆಳೆಸ್ತಾರ ಏನ್ರಿ ನೀವು ನನಗೇನು ಸಣ್ಣ ಕುಸಿನ ತಿಳಿದ್ರಿ ಏನ ಹಂಗ ಇಲ್ಲ ನೀವು ಏನಾದ್ರೂ ತಿಳಿರಿ ನಾವೇ ಸಣ್ಣರಾಗಿ ಕೇಳ್ತೀವಿ ಸಣ್ಣರಾಗಿ ಬಾ ಒಟ್ಟಾಗಿ ಒಂದ್ 11 ತರದ ಕಾಳ ಅಥವಾ 5 ತರದ ಕಾಳ ಅದೇ ಯಾಕಂತ ಯಾಕೆ ಸಸಿ ಬೆಳೆಸ್ತೀರಿ ಯಾಕೆ ಸಸಿ ಬೆಳೆಸ್ತದ್ರಿ ಹೆಂಗ್ರಿ ಘಟಸ್ಥಾಪನೆ ಯಾಕೆ ಮಾಡ್ಬೇಕಾಗ್ಯದ ಮನ್ಯಾಗ ಅಲ್ಲ ನನಗೇನು ಕೊಡ್ತೀರಿ ನಮ್ಮ ಮಾಯಿ ಮನ್ಯಾಗ ಹಿರಿಯರ್ಗು ಮಾಡ್ಕೊಂಡು ನೀವು ಯಾಕೆ ಹಚ್ಚಿದಿ ಅಲ್ಲ ಹಿಂಗೆಲ್ಲ ಕೇಳೋದು ನಾ ಏನ್ ಮಾಡ್ರಿ ಹಿಂಗೆಲ್ಲ ನಮ್ಮ ಮಾಯಿಗೆ ಇರ್ತೀನಿ ಹಚ್ಚಿದಲ್ಲ ದೀಪಿನ ಎಷ್ಟು ಹಚ್ಚಬೇಕು ನೋಡ್ರಿ ನೋಡ್ರಿ ಇನ್ನೂ ಗುರುತಾಗಲಿಕ್ಕೆ ತಯಾರಿಲ್ಲ ನವರಾತ್ರಿ ಅಂದ್ರೆ ಏನದ ನಮ್ಮ ಗುರುತಾಗೇನು ಇದ್ರೆಲ್ಲ ವ್ಯವಸ್ಥೆ ಮಾಡಿದೇವ್ರಿ ಮನಿ ಮಾರು ಹಾಕ್ತೇವು ಕೌದಿ ಕನ್ಸುಡೋಗಿದ್ದೆವು